केंद्र सरकार केहड़े दिकारा 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 केंद्र सरकार केहड़े दिकारा 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 ಏನು ಅನುದಾನ ಕಡಿತ ಮಾಡ್ಯಾರ ಏನು ಈ ಕೇಂದ್ರ ಸರ್ಕಾರ ಈಗ ಏನಿಲ್ಲ ಅಂದ್ರೂ ಒಂದು ಐದಾರು ವರ್ಷ ಆಯ್ತು ನಮ್ಮ ಅಂಗನವಾಡಿಗೆ ಬರುವಂತ ಎಲ್ಲಾ ಅನುದಾನವನ್ನು ಕಡಿತ ಮಾಡ್ಲಿಕ್ಕೆ ಇದರಿಂದ ನಮಗೇನಾಗುದಿಲ್ಲ ಈಗ ಬಡ ಅಂಗನವಾಡಿ ಕೇಂದ್ರಕ್ಕೆ ಬಡವ ಹೆಣ್ಮಕ್ಳು ಗರ್ಭಿಣಿ ಬಾಣಂತಿ ಮೂರರಿಂದ ಆರು ವರ್ಷ ಮಕ್ಕಳು ಆಮೇಲೆ ಗ್ರೇಡ್ ಮಕ್ಕಳು ತೂಕ ಕಡಿಮೆ ಇದ್ದವ್ರ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾರೆ ಈ ಅನುದಾನ ಕಡಿತ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಆಹಾರ ಕೊಡ್ಲಿಕ್ಕೆ ಆಗುದಿಲ್ಲ ನಾವು ಗರೋದನದೊಳಗೆ ದುಡಿತೀವಿ ನಮಗೆ ಸರಿಯಾಗಿ ಪೇಮೆಂಟ್ ಬರುವುದಿಲ್ಲ ಯಾವುದೇ ಒಂದು ಅನುಕೂಲ ಆಗುದಿಲ್ಲ ಅದಕ್ಕೆ ನಾವೇನು ಹೇಳುದು ನಮ್ಮ ಭಾರತ ದೇಶದ ಅಡಿಪಾಯನೇ ಮೇನ್ ಅಂಗನವಾಡಿ ಎಲ್ಲ ಉಳಿಕಿದ್ದು ಇಲಾಖೆಗಳಿಗೆ ಬೀಡ್ಲಿ ಆದ್ರೆ ಐ ಸಿ ಡಿ ಎಸ್ ಒಂದು ಸ್ಕೀಮ್ ಆ ಸ್ಕೀಮಿಗೆ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಸರಿಯಾಗಿ ಅನುದಾನ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇದು ಒಂದು ಕೆಟ್ಟ ವಿಷಯ ಅಂತ ತಿಳ್ಕೊಬಹುದು ನಾವು ಈಗ ನಾಲ್ಕೈದು ವರ್ಷದಿಂದ ನಮಗೆ ಅನುದಾನ ಕಡಿತ ಮಾಡ್ಕೋತೆ ಬಂದಾರ ಆದ್ರೆ ಈ ಸರ್ತೆ ಕೂಡ ನಾವು ಅನುದಾನ ಹೆಚ್ಚು ಕೊಡ್ತಾರ ಅಂತ ತಿಳ್ಕೊಂಡಿದ್ವಿ ಆದ್ರೂ ಕೂಡ ಕೇಂದ್ರ ಸರ್ಕಾರ ನಿನ್ನೆ ಮಾನ್ಯ ಬಜೆಟ್ ಮಾಡಿದ್ರೊಳಗ 40% ಇಂದ ನಮ್ಮ ಐ ಸಿ ಡಿ ಎಸ್ ಕಡಿಮೆ ಬಜೆಟ್ ಕೊಟ್ಟದ ಅನುದಾನ ಕಡಿಮೆ ಕೊಟ್ಟದ ಹಿಂಗಾಗಿ ನಾವು ಇವತ್ತಿನ ದಿವಸ ನಮ್ಮ ಸಿ ಐ ಟಿ ವತಿಯಿಂದ ರಾಜ್ಯ ಸಮಿತಿಯ ಕರೆ ಮೇರೆಗೆ ನಾವು ಕೆಲವೊಂದು ಅಂಗನವಾಡಿ ಕಾರ್ಯಕರ್ತರು ಈ ಏನು ಅನುದಾನ ಕಡಿತ ಮಾಡಿಲ್ಲ ಕೇಂದ್ರ ಸರ್ಕಾರ ಒಂದು ಡಿ ಸಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ನಾನು ಸುನಂದ ನಾಯಕ ವಿಜಯಪುರ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಸಿ ಐ ಟಿ ಜಿಲ್ಲಾ ಕಾರ್ಯದರ್ಶಿ ಸುನಂದ ನಾಯಕ ಇವತ್ತು ಅಂಬೇಡ್ಕರ್ ಚೌಕದಿಂದ ಜಿಲ್ಲಾಧಿಕಾರಿ ತನಕ ತರುತ್ತಿ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು 40 ಹೊಡೆದಾಕಿ 4 ಕೋಟಿಗಳನ್ನು ಅದು 4 ಕೋಟಿಯನ್ನು ಕಾರ್ಪೊರೇಟ್ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾಡುವ ವಿರಾಜದಿಂದ ನಡೆಯುತ್ತಿದೆ ಒಂದು ಕಡೆ ಎದಕ ಒಂದು ರೈತರಿಗೆ ಹೊಸ 3 ಕೃಷಿ ನೀತಿಗಳನ್ನು ರದ್ದುಪಡಿಸಿದಂತ ರೈತರ ಹೋರಾಟದ ಆ ರೈತರ ಹೋರಾಟ ದಮನ ಮಾಡುವ ಸಲುವಾಗ ಅಲ್ಲಿ ಕಾಂಕ್ರೀಟ್ಗಳು ಹಾಕಿ ಮುಳ್ಳು ಬೇಲಿ ಹಾಕಿ ಇವತ್ತು ರೈತರು ಹೋರಾಟ ಮಾಡಿದಾಗ ರೈತರ ಮೇಲೆ ಹಲ್ಲೆ ನಡೆಸ್ತಾರ ಯಾರ ಹೆಸರದವರು ಬಿಜೆಪಿ ಅವರು ರೈತರ ಮೇಲೆ ಹಲ್ಲೆ ಮಾಡ್ತಾರ ಚಳವಳಿ ಮುರಿಬೇಕಂತಾರ ಅಲ್ಲಿ ರಾಷ್ಟ್ರದ ಸಾಹಸದಲ್ಲಿ ಕೇಸರಿ ಅಂತ ಹಾರಿಸಿ ಇದನ್ನು ವರಸಂತದಿಂದ ಮಾರಾಟ ಮಾಡೋದ ಈ ಅಮಾಯಕರ ಮೇಲೆ ಕೇಸ್ ಆಗ್ಯಾರ ಅಮಾಯಕರ ಮೇಲೆ ಕೇಸ್ ನಿಂತುಕೊಂಡು ನಿಜವಾದ ಅಪರಾಧ ಮೇಲೆ ಕೇಸ್ ಆಗಬೇಕು ದಿಲ್ಲಿಯೊಳಗೆ ಅಂತ ನಾವು ಒತ್ತಾಯ್ತೇವೆ ಕಾರ್ಮಿಕ ಸಂಘಟನೆ ಈಗೇನದ ಈ ಬೇಡಿಕೆ ಕಾರ್ಮಿಕರ ಬೇಡಿಕೆ ಇವತ್ತ ನಮ್ಮ ಬೇಡಿಕೆ ಏನದ ಕನಿಷ್ಠ ವೇತನ 2100 ಕೊಡಬೇಕು ಅಂತದ ಅಸಂಘಟಿತ ಕಾರ್ಮಿಕರಿಗೆ ಕೊಡಬೇಕಂತ ಈಗ ಇನ್ನೊಂದು ಬಿಸಿ ಊಟ ಅಂಗನವಾಡಿ %30 ಕಡಿತ ಮಾಡ್ಯಾರ ಕೇಂದ್ರ ಸರ್ಕಾರ ಇದು ಕರೆಕ್ಟ್ ಅಲ್ಲ ಈ ಬಜೆಟ್ ಅನ್ನು ಮಂಡನೆ ಮಾಡ್ಯಾರ ಆರ್ಥಿಕ ಮಂತ್ರಿ ಜಟ್ಟಿ ಮಾಡ್ಯಾರ ಬಡ ಮತ್ತು ರೈತ ಕಾರ್ಮಿಕರಿಗೆ ಇದು ಅನ್ಯಾಯ ಮಾಡ್ಯಾರ ಇಂತಹ ಬಿಸಿ ಊಟ ಸುದ್ದಿ %30 ಕಡಿತ ಮಾಡ್ಯಾರ ಬಂದ್ರೆ ಇದನ್ನ ಬೇಡಿಕೆ ಇಡಿದ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಹಿಂಸಿ ಕಲಾದಿ ರೈತ ಕಾರ್ಮಿಕ ಮುಖಂಡ ನಮ್ಮ ಬಿಸಿ ಊಟಕ್ಕೆ ಅನುದಾನವನ್ನು ಕಡಿತ ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನಾ ದಿನ ಎಂದು ಆಚರಣೆ ಮಾಡಿ ಈ ಪ್ರತಿಭಟನೆಯಲ್ಲಿ ಬಿಸಿ ಊಟದ ನೌಕರ ಎಲ್ಲರೂ ಭಾಗವಹಿಸಿದೆವು ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಬಿಸಿ ಊಟ ನೌಕರ ಸಂಘ ಕಾಳಮ್ಮ ಬಡಿಗೆ ಕಾರ್ಮಿಕರ ಬಾಯಲ್ಲಿ ಮಣ್ಣು ಹಾಕಿದ ಕೇಂದ್ರ ಸರ್ಕಾರಕ್ಕೆ ಅದಾನಿ ಅಂಬಾನಿಗೆ ಸಲಾಂ ಹೊಡೆದು ಗುಲಾಮನಾಗಿರುವ ಕೇಂದ್ರ ಸರ್ಕಾರಕ್ಕೆ ಶಾಹಿಗೆ ಗುಲಾಮನಾಗಿರುವ ಕೇಂದ್ರ ಸರ್ಕಾರಕ್ಕೆ ಅದಾನಿ ಅಂಬಾನಿಗೆ ಗುಲಾಮನಾಗಿರ್ತಕ್ಕಂತ ಕೇಂದ್ರ ಸರ್ಕಾರಕ್ಕೆ ಭಾರತದ ಬಾಣಿಂತೇರ ಬಾಯಲ್ಲಿ ಮಣ್ಣು ಹಾಕಿದ ಕೇಂದ್ರ ಸರ್ಕಾರಕ್ಕೆ ಭಾರತದ ಹಸು ಕೂಸುಗಳಿಗೆ ಕೊರತೆ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರಕ್ಕೆ ಐ ಸಿ ಡಿ
ಜೆಡಿಎಸ್ ಯೋಜನೆ ಅನುದಾನವನ್ನು ಕಡಿಮೆ ಮಾಡಿರೋಕ್ಕೆ ಕೃಷಿ ಊಟ ನೌಕರ ಅನುದಾನ ಕಡಿತ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿ ಭಾರತ ಸರ್ಕಾರ ನವದೆಹಲಿ ಮಾನ್ಯರೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಕಾರ್ಮಿಕರು ಶಿಕ್ಷಣ ಬಡ ಕಾರ್ಮಿಕರಿಗೆ ಆಹಾರ ಮತ್ತು ಆದಾಯ ಖಾತ್ರಿಪಡಿಸಲು ಆಗ್ರಹಿಸಿ ಇಂದು ಕೇಂದ್ರಕ್ಕೆ ಮನವಿ ಮಾಡುತ್ತದೆ. ಬೇಡಿಕೆಗಳು ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ ಹಿಂಪಡೆಯಿರಿ, ರೈತ ವಿರೋಧಿ 3 ಕರಾಳ ಕೃಷಿ ಕಾನೂನು ಹಿಂಪಡೆಯಿರಿ, ಹೊಸ ವಿದ್ಯುತ್ ಮಸೂದೆ 2020 ರದ್ದುಗೊಳಿಸಿ ಬಡ ಕಾರ್ಮಿಕರಿಗೆ ಆಹಾರ ಮತ್ತು ಆದಾಯ ಭದ್ರತೆ ನೀಡಬೇಕು, ಸಾರ್ವಜನಿಕ ಉದ್ಯಮಗಳನ್ನು ಕಾಶಿಕಂಡ ನಿಲ್ಲಿಸಬೇಕು. ಜಂಟಿ ಕಾರ್ಮಿಕ ಸಂಘಟನೆ ಪರವಾಗಿ